ಅಕ್ಟೋಬರ್ ಮಧ್ಯದಲ್ಲಿ ಅಂದರೆ 15-16ರಂದು ಪಾಕಿಸ್ತಾನದಲ್ಲಿ ಶಾಂಘೈ ಕೋ ಆಪರೇಷನ್ ಆರ್ಗನೈಸೇಷನ್ ಸಭೆ ನಡೆಯುತ್ತೆ. ಈಗಾಗಲೇ ಇದಕ್ಕೆ ಮುಹೂರ್ತ ಕೂಡ ನಿಗದಿಯಾಗಿ ಪಾಕಿಸ್ತಾನದಲ್ಲಿ ಈ ಒಂದು ಸಭೆ ನಿಗದಿಯಾದ ಕಾರಣ ಪಾಕ್ ಭಾರತವನ್ನು ಆಹ್ವಾನಿಸ್ತದೆಯೋ ಇಲ್ವೋ ಅನ್ನುವಂತಹ ಅನುಮಾನಗಳು ಸೃಷ್ಟಿಯಾಗಿದ್ವು. ಆದರೆ ಪಾಕ್ ಈಗ ಈ ಅನುಮಾನಗಳಿಗೆ ತೆರೆ ಎಳೆದಿದೆ. ಈಗಾಗಲೇ ಭಾರತದ ಪ್ರಧಾನಿ ನರೇಂದ್ರ ಮೋದಿಗೆ ನಾವು ಆಹ್ವಾನವನ್ನು ಕಳುಹಿಸಿದ್ದೇವೆ, ಅವರು ಎಸ್ಸಿಒ ಸಭೆಯಲ್ಲಿ ಭಾಗವಹಿಸುವಂತಹ ನಿರೀಕ್ಷೆ ಇದೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿರುವಂತಹ ಪಾಕಿಸ್ತಾನದ ವಿದೇಶಾಂಗ ಸಚಿವಾಲಯದ ವಕ್ತಾರ ಮಮತಾಜ್ ಜೆಹ್ರಾ ಬಲೂಚ್, ಒಟ್ಟು 13 ದೇಶಗಳು ಸೇರುವಂತಹ ಈ ಸಭೆಗೆ ಆಯಾ ದೇಶದ ಪ್ರಧಾನಿ ಹಾಗೂ ಅಧ್ಯಕ್ಷರಿಗೆ ನಾವು ಈಗಾಗಲೇ ಆಹ್ವಾನವನ್ನು ಕಳುಹಿಸಿದ್ದೇವೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರಿಗೂ ಕೂಡ ನಮ್ಮ ಆಹ್ವಾನ ತಲುಪಿದೆ. ಭಾರತ ಈ ಒಂದು ಸಭೆಯಲ್ಲಿ ಭಾಗವಹಿಸುವುದಾಗಿ ಹೇಳಿದೆ ಅಂತ ಮಮತಾಜ್ ಹೇಳಿದ್ದಾರೆ. ಇನ್ನು ಈ ಬಾರಿ ಪಾಕಿಸ್ತಾನದಲ್ಲಿ ನಡೆಯುವಂತಹ ಈ ಸಭೆಯಲ್ಲಿ ವಿವಿಧ ದೇಶಗಳ ಮಂತ್ರಿಗಳು, ಪ್ರಧಾನಿಗಳು ಸೇರಿ ಹಲವು ಸುತ್ತಿನ ಮಾತುಕತೆಗಳನ್ನು ನಡೆಸುತ್ತಾರೆ. ದೇಶಗಳ ನಡುವಿನ ಹಣಕಾಸಿನ, ಆರ್ಥಿಕ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ನೆಲೆಗಟ್ಟಿನಲ್ಲಿ ಮಾತುಕತೆಗಳು ನಡೀತವೆ. ಈ ಹಿಂದೆ ಅಂದರೆ ಇದೇ ವರ್ಷದ ಜುಲೈ 3-4ರಂದು ಕಜಕಿಸ್ತಾನದಲ್ಲಿ ಶಾಂಘೈ ಕೋ ಆಪರೇಷನ್ ಆರ್ಗನೈಸೇಷನ್ ಸಭೆ ನಡೆದಿತ್ತು. ಈ ಸಭೆಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಹಾಜರಾಗಿರಲಿಲ್ಲ. ಬದಲಿಗೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹಾಜರಾಗಿ ಭಾರತವನ್ನು ಪ್ರತಿನಿಧಿಸಿದರು. ಸದ್ಯ ಭಾರತ ಹಾಗೂ ಪಾಕಿಸ್ತಾನದ ನಡುವಿನ ಬಾಂಧವ್ಯದಲ್ಲಿ ದೊಡ್ಡ ಬಿರುಕೆ ಉಂಟಾಗಿದೆ. 2019 ಆಗಸ್ಟ್ 5ರಂದು ಜಮ್ಮು ಕಾಶ್ಮೀರದಿಂದ ಆರ್ಟಿಕಲ್ 370 ವಜಾಗೊಳಿಸಿದ ಬಳಿಕ ಪಾಕ್ ಹಾಗೂ ಭಾರತದ ನಡುವೆ ಆಗಲೇ ಹದಗೆಟ್ಟಿದ್ದ ಸಂಬಂಧ ಇನ್ನಷ್ಟು ತೀವ್ರ ಮಟ್ಟಕ್ಕೆ ಹೋಗಿದೆ. ಹೀಗಾಗಿ ಈ ಬಾರಿ ಪಾಕಿಸ್ತಾನದಲ್ಲಿ ನಡೀತಾ ಇರುವ ಎಸ್ಸಿಒ ಸಭೆಗೆ ಪ್ರಧಾನಿ ನರೇಂದ್ರ ಮೋದಿ ಹೋಗೋದು ಬಹುತೇಕ ಅನುಮಾನವಿದೆ. ಕಳೆದ ಬಾರಿ ಕಜಕಿಸ್ತಾನದಲ್ಲಿ ಭಾರತವನ್ನು ಪ್ರತಿನಿಧಿಸಿದಂತಹ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಈ ಬಾರಿಯೂ ಕೂಡ ಪಾಕ್ನಲ್ಲಿ ಭಾರತವನ್ನು ಪ್ರತಿನಿಧಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ.